ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಮನ್ ಮ್ಯಾನ್ ಮೂವೀಸ್. ಇದು ನಿಮ್ಮ ಸತೀಶ್ ರಾಜೇಂದ್ರ. ಅಂಡ್ ನಮ್ಮ ಜೊತೆ ಇವತ್ತಿರೋರು ಬಂದ್ಬಿಟ್ಟು ಕಿರು ಅವರು. ಚಿರಜೀವಿ ಅಂತ ಇವ್ರಿಗು ಕಿರು ಇವೆಂಟ್ ಅಂತ ಇದೆ. ಅಂಡ್ ಇವಾಗ ನಾವು ಶೂಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಯೂರ್ ಡ್ರೋನ್ ಅಲ್ಲೇ. ಇವತ್ತು ನಾವು ನೋಡ್ತಾ ಇರೋದು ಡ್ರೋನ್ ಬೇಸಿಕ್ ವಿಡಿಯೋ. ಬನ್ನಿ ವಿಡಿಯೋ ನೋಡೋಣ. ನನ್ನ ನಂಬರ್ ಕಾಲ್ ಮಾಡಿ, ಇಲ್ಲಾಂದ್ರೆ ಬಂದ್ಬಿಟ್ಟು ನಮ್ಮ ಇಮೇಲ್ ಐ ಡಿಗೆ ಮೆಸೇಜ್ ಮಾಡಿ. ಇವತ್ತು ನಾವು ಮಾಡ್ತಾ ಇರೋ ವಿಡಿಯೋ ಬಂದ್ಬಿಟ್ಟು ಚಿರು ಇವೆಂಟ್ಸ್ ಅನ್ನೋರ ಕಡೆಯಿಂದ ಬಂದ್ಬಿಟ್ಟು ನಮಗೆ ಡ್ರೋನ್ ಸಿಕ್ಕಿರೋದು. ಆ್ಯಂಡ್ ಅವರು ವೆಡ್ಡಿಂಗ್ ಆಗಿರ್ಬೋದು, ಇಲ್ಲ ಬೇರೆ ಥರ ಇವೆಂಟ್ ವಿಡಿಯೋ ಆಗಿರ್ಬೋದು, ಅವ್ರು ಕಂಪ್ಲೀಟಾಗಿ ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ಇವರು ಫುಲ್ಲಾಗಿ ಆ ಇವೆಂಟ್ ವಿಡಿಯೋನ ಎಡಿಟ್ ಮಾಡಿ ಫೈನಲ್ ಔಟ್ಪುಟ್ ಕೊಡೋ ತನಕ ಇವರು ಟೇಕ್ ಕೇರ್ ಮಾಡ್ಕೊತಾರೆ. ಅವರ ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಆ್ಯಂಡ್ ನಿಮಗೆ ಸೈಡಲ್ಲೇ ಗೊತ್ತಾಗ್ತಾ ಇದೆ. ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಇವತ್ತು ನಾವು ನೋಡ್ತಾ ಇರೋದು ಡ್ರೋನ್ ಬಗ್ಗೆ. ಸೊ ಈ ವಿಡಿಯೋಲಿ ಡ್ರೋನ್ ಬೇಸಿಕ್ಕು, ಆಮೇಲೆ ಡ್ರೋನ್ನ ಬೇಸಿಕ್ ಸೆಟಪ್ ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅಲ್ಲೆಲ್ಲ ಬಂದ್ಬಿಟ್ಟು ಮುಂಚೆ ಹೆಲಿಕಾಪ್ಟರ್ ಶಾಟ್ ಅಂತ ಇತ್ತು. ಸೊ ಸಿನಿಮಾಲಿ ಒಂದು ಕಾಸ್ಟ್ಲಿ ಬಜೆಟ್ ಶಾಟ್ ಅಂತ ಹೇಳ್ಬೋದು, ಏರಿಯಲ್ ಶಾಟ್ ಆಗಿರ್ಬೋದು ಇಲ್ಲ ಹೆಲಿಕಾಪ್ಟರ್ ಶಾಟ್ ಆಗಿರ್ಬೋದು. 2010 ಹಿಂದೆಯಿಂದ ಬಂದ್ಬಿಟ್ಟು ಯಾವುದೇ ರೀತಿ ಶಾರ್ಟು ಏರಿಯಲ್ ಶಾರ್ಟ್ ತೆಗಿಬೇಕು ಅಂದರೆ ಅದಕ್ಕೆ ಹೆಲಿಕಾಪ್ಟರ್ ಯೂಸ್ ಮಾಡಬೇಕು, ಆಮೇಲೆ ಬಂದ್ಬಿಟ್ಟು ಅದಕ್ಕೆ ಇಷ್ಟು ಅಂತ ಖರ್ಚಾಗ್ತಾ ಇತ್ತು. ಸೊ ಆದ್ದರಿಂದ ತುಂಬ ಜನ ಏರಿಯಲ್ ಶಾರ್ಟ್ ಯೂಸ್ ಮಾಡ್ತಾನೆ ಇರಲಿಲ್ಲ. ಈ ಫ್ಯಾಂಟಮ್ ಅನ್ನೋ ಒಂದು ಡ್ರೋನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಆ ಡ್ರೋನ್ ಬಂದ್ಬಿಟ್ಟು ಇಂಡಸ್ಟ್ರಿ ಲೆವೆಲನ್ನೇ ಚೇಂಜ್ ಮಾಡಿಬಿಡ್ತು. ಏರಿಯಲ್ ಸಿನಿಮಾಟೋಗ್ರಫಿ, ಏರಿಯಲ್ ಸಿನಿಮಾಟೋಗ್ರಫಿ ಏನಿತ್ತಲ್ಲ ಅದನ್ನು ಆಲ್ಮೋಸ್ಟ್ ಚೇಂಜ್ ಮಾಡಿಬಿಟ್ಟಿದ್ರು. ಸೊ ಏನಾಯಿತು, ಏರಿಯಲ್ ವ್ಯೂ ಬಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಚೇಂಜ್ ಆಯಿತು. ಸೊ ಇಂಡಸ್ಟ್ರಿ ಬಂದ್ಬಿಟ್ಟು ಅಡಾಪ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತು. ಇದರಿಂದ ಅವ್ರದ್ದೇ ಬಂದ್ಬಿಟ್ಟು ಅವಾಗಲಿಂದ ಬೆಸ್ಟ್ ಡ್ರೋನ್ ಸಿಕ್ತು. ಸೊ ಅವರು ಇನಿಷಿಯಲಿ ಗೋಪ್ರೋನ ಯೂಸ್ ಮಾಡ್ಕೊಂಡು ಡ್ರೋನ್ ಯೂಸ್ ಮಾಡಿದರು, ಬಟ್ ಆದಮೇಲೆ ಅವರೇ ಹೊಸ ಕ್ಯಾಮ್ರಾನ ಇಂಟ್ರೊಡ್ಯೂಸ್ ಮಾಡಿ ಡಿ ಜೆ ಎನ್ ಅವರು ಅವರ ಸೆಕ್ಷನ್ನಲ್ಲೇ ತುಂಬ ಡ್ರೋನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು. ಆದಮೇಲೆ ಡಿ ಜೆ ಇನ ಕಾಂಪಿಟೇಷನ್ಗೋಸ್ಕರ ಬಂದ್ಬಿಟ್ಟು ಜಯಮಿನ್ ಅವ್ರು ಟ್ರೈ ಮಾಡಿದ್ರು, ಈವನ್ ಗೋಪ್ರೋನ್ ಅವ್ರು ಟ್ರೈ ಮಾಡಿದ್ರು, ಆಮೇಲೆ ತುಂಬ ಡ್ರೋನ್ಸ್ ಇವಾಗ ಕೂಡ ಟ್ರೈ ಮಾಡ್ತಾ ಇದೆ, ಬಟ್ ಡಿ ಜೆ ಇನ ಬ್ರ್ಯಾಂಡ್ನ ಬೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಇವಾಗ ಲೋಕಲಾಗಿ ಬಂದ್ಬಿಟ್ಟು ನಿಮಗೆ ಫಿಲಮ್ಸು, ವೆಡ್ಡಿಂಗು, ಪ್ಲಸ್ ಶಾರ್ಟ್ ಫಿಲಮ್ ಆಗಿರ್ಬೋದು, ಯೂಟ್ಯೂಬ್ ವಿಡಿಯೋ ಆಗಿರ್ಬೋದು, ಎಲ್ಲ ಜಾಗದಲ್ಲೂ ಡಿ ಜೆ ಇನ್ ಅವರ ಡ್ರೋನ್ಸೇ ಇರುತ್ತೆ. ಸೊ ಡಿ ಜೆ ಇನ್ ಅವರ ಡ್ರೋನ್ಸಲ್ಲಿ ಬಂದ್ಬಿಟ್ಟು ಮೇಜರ್ ಕಾಂಪಿಟೇಟರ್ ಅಂತ ನೋಡಿದ್ರೆ ಪ್ಯಾಂಟಮ್ 4 ಪ್ರೋ ಇವಾಗಿದೆ. ಅದೊಂದು 100,000 ಒಂದೂವರೆ ಲಕ್ಷ ತನಕ ಪ್ರೈಸ್ ರೇಂಜಲ್ಲಿದೆ. ಸೊ ಇನ್ನೊಂದು ಬಿಟ್ಟರೆ ಮ್ಯಾವಿಕ್ ಅಂತ ಇದೆ. ಸೊ ಮ್ಯಾವಿಕ್ ಸೀರೀಸಲ್ಲಿ ಮ್ಯಾವಿಕ್ 2 ಪ್ರೋ ಅಂತ ಡ್ರೋನ್ ಬಂದಿದೆ, ಅದನ್ನು ಬಂದ್ಬಿಟ್ಟು ಸೇಮ್ 1.5 ಲಕ್ಷದಿಂದ 1.5 ಲಕ್ಷ ಪ್ರೈಸ್ ರೇಂಜಲ್ಲಿರೋದು. ಆ್ಯಂಡ್ ಡಿ ಜೆ ಇನ್ನವರ ಸಿನಿಮಾ ಡ್ರೋನ್ ರೇಂಜು, ಅದು ಬಂದ್ಬಿಟ್ಟು ಇನ್ಸ್ಪೈರ್, ಆಲ್ಮೋಸ್ಟ್ ನಿಮಗೆ ಒಂದು 5 ಲಕ್ಷದಿಂದ 8 ಲಕ್ಷ ಅನಿಸುತ್ತೆ ಆ ಪ್ರೈಸ್ ರೇಂಜಲ್ಲಿದೆ. ಆ್ಯಂಡ್ ಡಿ ಜೆ ಇನ್ನವರು ಮೆಟ್ರಿಕ್ ಅಂತ ಏನೋ ಡ್ರೋನ್ ಇಟ್ಟಿದ್ದಾರೆ ಅನಿಸುತ್ತೆ. ಸೊ ಅದೆಲ್ಲ ಬಂದ್ಬಿಟ್ಟು ಸಿನಿಮಾ ಕ್ಯಾಮ್ರಾನ ಹ್ಯಾಂಡಲ್ ಮಾಡೋ ಥರ ಡ್ರೋನು, ಬಟ್ ಆ ಥರ ಡ್ರೋನ್ಸಲ್ಲಿ ತುಂಬ ಕಂಪನೀಸೇ ಇದೆ. ಡಿ ಜೆ ಇನ್ನವ್ರದ್ದು ಏನು ನಿಮ್ಗೆ ಸ್ಪೆಸಿಫಿಕ್ ಆಗಿ ಬೇಕಾಗ್ತಾಯಿಲ್ಲ, ಅದೆಲ್ಲ ಹೈ ಬಜೆಟ್ ರೇಂಜು, ಸೊ ಅದನ್ನು ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಫೈನಲಿ ಬಂದ್ಬಿಟ್ಟು ಹೊಸ ಡ್ರೋನ್ಸು ಎಫ್ ಪಿ ವಿ ಡ್ರೋನ್ ಅಂತ ಹೊಸದಾಗಿ ಬಂದಿದೆ. ಸೊ ಈ ಡ್ರೋನ್ಸ್ ಬಗ್ಗೆನೂ ನಾನು ಸೂನ್ ಅನ್ ಆಫ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ನನ್ನ ಫಿಲಮಲ್ಲಿ ನಾನು ಫಸ್ಟ್ ಟೈಮ್ ಎಫ್ ಪಿ ವಿ ಡ್ರೋನ್ ಯೂಸ್ ಮಾಡಿದ್ದೆ. ಆ ಫಿಲಮ್ ಇನ್ನು ಟ್ರೈಲರ್ ಆಗಿರ್ಬೋದು ಇಲ್ಲ ಬೇರೆ ಇನ್ಫಾರ್ಮೇಷನ್ ಆಗಿರ್ಬೋದು ಇಲ್ಲ, ಬಟ್ ಬೆಂಗಳೂರಲ್ಲಿ ಎಲ್ಲಿ ಎಫ್ ಪಿ ವಿ ಡ್ರೋನ್ ಇದೆ ಅದನ್ನು ತಗೊಂಡು ನಾನು ವಿಡಿಯೋ ಟ್ರೈ ಮಾಡ್ತಾ ಇದ್ದೀನಿ. ಏರಿಯಲ್ ಸಿನಿಮಾಟೋಗ್ರಫಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಮುಂಚೆ ಏರಿಯಲ್ ಸಿನಿಮಾಟೋಗ್ರಫಿ ಬೇಸಿಕ್ಸ್ ತಿಳ್ಕೊಳ್ಳಿ. ಪರ್ಸ್ಪೆಕ್ಟಿವ್ನ ಚೇಂಜ್ ಮಾಡಿ ಏರಿಯಲಲ್ಲಿ ತೆಗೆಯುವಾಗ ಬಂದ್ಬಿಟ್ಟು ಅದರ ವಿಜುವಲ್ಸು ಯೂನಿಕ್ ಆಗಿ ಕಾಣುತ್ತೆ. ಸೊ ನೇಚರ್ನ ನಾವು ನಾರ್ಮಲಾಗಿ ನೋಡೋಕ್ಕಾಗದೆ ವ್ಯೂಗಿಂತ ಬೇರೆ ವ್ಯೂ, ಹಂಗಂದರೆ ಬರ್ಡ್ಸ್ ಐ ವ್ಯೂ ಆ ಥರ ವ್ಯೂವಲ್ಲಿ ನೋಡ್ಬೋದು ಅನ್ನೋ ಥರ ಕ್ರಿಯೇಟ್ ಆಗಿದೆ ಬಂದ್ಬಿಟ್ಟು ಏರಿಯಲ್ ಸಿನಿಮಾಟೋಗ್ರಫಿ. ಸಿನಿಮಾಟೋಗ್ರಫಿ ಬೇಜಾನ್ ಚೇಂಜ್ ಆಗಿದೆ. ಯೂಸ್ ಮಾಡ್ತಾ ಇರೋದೇನಂದರೆ ಮ್ಯಾವಿಕ್ ಪ್ರೋ, ಆಮೇಲೆ ಫ್ಯಾಂಟಮ್ ಪ್ರೋ. ಸ್ವಲ್ಪ ಜನ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸು, ಆಮೇಲೆ ಇಂಡಸ್ಟ್ರಿಯಲ್ಲಿ ಸಿನಿಮಾ ಕ್ಯಾಮ್ರಾಸ್ ಬೇಕು ಅನ್ನೋದಕ್ಕೋಸ್ಕರ ಇನ್ಸ್ಪೈರ್ ಕ್ಯಾಮ್ರಾಸು ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಅದು ಕಾಸ್ಟ್ಲಿ ಬಜೆಟ್ ಆಗಿರೋದ್ರಿಂದ ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ. ಸೊ ಈ ವಿಡಿಯೋಲಿ ಬಂದ್ಬಿಟ್ಟು ನಾವು ಬೇಸಿಕ್ಕಾಗಿ ಫ್ಯಾಂಟಮ್ 4 ಪ್ರೋ ಬಗ್ಗೆ ನೋಡ್ತಾ ಇದ್ದೀವಿ. ಮ್ಯಾವಿಕ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅದಾದಮೇಲೆ ಎಫ್ ಪಿ ವಿ ಡ್ರೋನ್ ಬಗ್ಗೆನೂ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ಸೈಡ್ ದಿ ಬಾಕ್ಸ್ ಬಂದ್ಬಿಟ್ಟು ನಿಮಗೆ ಡ್ರೋನ್ ಸಿಗುತ್ತೆ, ಆಮೇಲೆ ಬ್ಯಾಟ್ರಿ ಸಿಗುತ್ತೆ, ಪ್ಲಸ್ ರಿಮೋಟ್ ಇದು ಇರುತ್ತೆ. ರಿಮೋಟು ಒಂದೊಂದು ಸಲ ವಿತ್ ಮಾನಿಟರ್ ಇರುತ್ತೆ, ಒಂದೊಂದು ಸಲ ವಿತೌಟ್ ಮಾನಿಟರ್ ಇರೋದಿದೆ, ಅದರ ಪ್ರೈಸ್ ರೇಂಜ್ ಡಿಫ್ರೆನ್ಸ್ ಅಷ್ಟೇ. ಬಟ್ ನಿಮಗೆ ವಿತೌಟ್ ಮಾನಿಟರ್ ಇರುವಾಗ ತುಂಬ ಜನ ಆ್ಯಪಲ್ ಐಫೋನ್ ಯೂಸ್ ಮಾಡ್ತಾ ಇದ್ದಾರೆ, ಯಾಕಂದರೆ ಡೇಟಾ ಟ್ರಾನ್ಸ್ಫರ್ ಸ್ಪೀಡು ಚೆನ್ನಾಗಿದೆ ಅಂತ. ನೀವು ನಾರ್ಮಲ್ ಫೋನು ಇಲ್ಲ ಒನ್ ಪ್ಲಸ್ ಕೂಡ ಯೂಸ್ ಮಾಡ್ಬೋದು, ಸ್ವಲ್ಪ ಸ್ಪೀಡ್ ಇರೋ ಮೊಬೈಲ್ ಯೂಸ್ ಮಾಡ್ಬೋದು. ಅದು ಪ್ರೊಪೆಲ್ಲರ್ಸ್ ಅಂತಾರೆ, ಮೇ ಬಿ ಡ್ರೋನ್ ಭಾಷೆಯಲ್ಲಿ ಹೇಳೋಕ್ಕೋದ್ರೆ. ಆ ಪ್ರೊಪೆಲ್ಲರ್ಸ್ನ ಬಂದ್ಬಿಟ್ಟು ನೀವು ತಿರುಗಿಸಿ ಹಾಕ್ಬೇಕು ಕ್ಲೀನಾಗಿ. ಆ್ಯಂಡ್ 4 ಮೋಟರ್ಸ್ ಇರೋದ್ರಿಂದ 4
ಮೋಟರ್ಸ್ ನಾಲ್ಕು ಇರೋದ್ರಿಂದ ಎರಡೆರಡಕ್ಕೆ ಒಂದು ಕಲರ್ ಡಿಸೈನ್, ಸೊ ಎರಡೆರಡು ಮೋಟ್ರಿಗೆ ಒಂದು ಕಲರ್ ಡಿಸೈನ್ ಮಾಡಿರ್ತಾರೆ, ಒಂದು ಬ್ಲ್ಯಾಕು ಮತ್ತೊಂದು ಸಿಲ್ವರು. ಸೊ ಅದನ್ನು ನೀವು ಚೆಕ್ ಮಾಡಿಬಿಟ್ಟು ಕ್ಲೀನಿಗೆ ಹಾಕಿ. ಆ್ಯಂಡ್ ಡ್ರೋನ್ನ ಬ್ಯಾಟ್ರಿ ಬಂದುಬಿಟ್ಟು ಫುಲ್ಲು ಚಾರ್ಜ್ ಆಗೋಕ್ಕೆ ಮೇ ಬಿ 2 hours ಆಗುತ್ತೆ. ಪ್ಲಸ್ ಡ್ರೋನ್ ಬ್ಯಾಟ್ರಿ ಆಗಿದ ತಕ್ಷಣ ನೀವು ಡಬಲ್ ಟ್ಯಾಪ್ ಪ್ರೆಸ್ ಮಾಡಿ ಲಾಂಗಿಗೆ ಇಟ್ಕೋಬೇಕು. ಸೊ ಫಸ್ಟ್ ಒಂದ್ಸಲ ಟ್ಯಾಪ್ ಮಾಡಿ, ಆಮೇಲೆ ಕ್ವಿಕ್ಕಿಗೆ ಇನ್ನೊಂದ್ಸಲ ಟ್ಯಾಪ್ ಮಾಡಿ ಲಾಂಗಿಗೆ ಇಟ್ಕೊಳ್ಳಿ, ಅದು ಡ್ರೋನ್ ಆನ್ ಆಗುತ್ತೆ. ಸೊ ಡ್ರೋನ್ ಆನ್ ಆಗುವಾಗ ಬಂದುಬಿಟ್ಟು ಗಿಂಬಲ್ಲು ಆಮೇಲೆ ಮೋಟ್ರೆಲ್ಲ ಬಂದುಬಿಟ್ಟು ಇಂಡಿಕೇಷನ್ ಕೊಡ್ತಾ ಇರುತ್ತೆ. ಸೊ ಅದರಿಂದ ನೀವು ತಿಳ್ಕೊಬೋದು ಡ್ರೋನ್ ಆನ್ ಆಗಿದೆ ಅಂತ. ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿದರು, ಅದಾದಮೇಲೆ ನಾನು ಫಸ್ಟ್ ಟೈಮು ಡ್ರೋನ್ DJI ಪ್ಯಾಂಟಮ್ದು ಇನ್ಸ್ಟಾಲ್ ಮಾಡಿರೋದ್ರಿಂದ ನಾನು ಆ ಪ್ರಾಸೆಸ್ನ ನಿಮಗೆ ತೋರಿಸ್ತೀನಿ. ಸೊ ಡ್ರೋನ್ DJI ಪ್ರಾಸೆಸ್ನ ಇನ್ಸ್ಟಾಲ್ ಮಾಡಿದ್ದೆ, ಅದರಲ್ಲಿ ಯೂಸರ್ ID ಆಮೇಲೆ ರಿಜಿಸ್ಟರ್ ಮಾಡಿ ನೀವು ಲಾಗಿನ್ ಆಗಬೇಕು. ರಿಜಿಸ್ಟರ್ ಮಾಡಿದ ತಕ್ಷಣ ನೀವು ಫಸ್ಟು ಡ್ರೋನ್ನ ಕ್ಯಾಲಿಬ್ರೇಟ್ ಮಾಡಬೇಕು. ಡ್ರೋನ್ನ ಕ್ಯಾಲಿಬ್ರೇಟ್ ಮಾಡೋ ಪ್ರಾಸೆಸ್ ಕೂಡ ಬಂದುಬಿಟ್ಟು ಡ್ರೋನಲ್ಲೇ ಹಾಕಿರ್ತಾರೆ, ಇಲ್ಲಾಂದರೆ ನಿಮ್ಗೆ ಮೊಬೈಲಲ್ಲೂ ಸ್ಕ್ರೀನ್ ಮೇಲೆ ಬರುತ್ತೆ. ಆ ಡ್ರೋನ್ನ ಕ್ಯಾಲಿಬ್ರೇಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಬಂದುಬಿಟ್ಟು ಹೋಮ್ ಪಾಯಿಂಟ್ ಸೆಟ್ ಮಾಡಬೇಕು. ಹೋಮ್ ಪಾಯಿಂಟ್ನ ಬಂದುಬಿಟ್ಟು ನೀವು ನೀವಿರೋ ಜಾಗದಲ್ಲಿ ಸೆಟ್ ಮಾಡ್ಬೋದು, ಇಲ್ಲಾಂದರೆ ಡ್ರೋನ್ ಎಲ್ಲಾದರೂ ಇಟ್ಟಿರ್ತಿರಲ್ಲ ಆ ಜಾಗದಲ್ಲಿ ಸೆಟ್ ಮಾಡ್ಬೋದು. ಬಿಕಾಸ್ DJI ಅಡ್ವಾನ್ಸ್ ಸೆನ್ಸರ್ ಇರೋದ್ರಿಂದ ಹೋಮ್ ಪಾಯಿಂಟಿಗೆ ರಿಟರ್ನ್ ಆಗುತ್ತೆ, ಬ್ಯಾಟ್ರಿ ಶಟ್ಡೌನ್ ಆಗೋವಾಗ ಇಲ್ಲ ಬೇರೆ ಯಾವುದಾದ್ರೂ ಪ್ರಾಬ್ಲಮ್ ಆಗೋವಾಗ ಹೋಮ್ ಪಾಯಿಂಟಿಗೆ ರಿಟರ್ನ್ ಆಗುತ್ತೆ. ಅದು ನಿಮ್ಗೆ ತುಂಬ ಯೂಸ್ಫುಲ್ ಇರುತ್ತೆ. ನೀವು ಮೋಡ್ಸ್ ಸೆಟ್ ಮಾಡ್ಕೋಬೇಕು, ಪ್ಲಸ್ ಎಕ್ಸ್ಪೋಜರ್ ಸೆಟ್ ಮಾಡಬೇಕು. ಎಕ್ಸ್ಪೋಜರ್ ಸೆಟ್ ಮಾಡಬೇಕು ಅಂದರೆ ಬಂದುಬಿಟ್ಟು ನೀವು ISO ಆ್ಯಪಚರು ಪ್ಲಸ್ಸು ಶಟರ್ ಸ್ಪೀಡ್ನ ತಿಳ್ಕೋಬೇಕು. ಇದು ಎಲ್ಲ ಕ್ಯಾಮ್ರಾ ಸೆಟ್ಟಿಂಗ್ಸಲ್ಲೂ ಸೇಮೇ. ಆ್ಯಂಡ್ ಈ ಥರ ವೀಡಿಯೋ ಬೇಕು ಅಂದರೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ನೀವು ಅದನ್ನು ನೋಡ್ಬೋದು. ISO ಆ್ಯಪಚರು ಶಟರ್ ಸ್ಪೀಡೆಲ್ಲ ಡಿಸೈಡ್ ಮಾಡಿದ ತಕ್ಷಣ ನೀವು ಡ್ರೋನ್ ಫ್ಲೈ ಮಾಡೋಕ್ಕೆ ರೆಡಿ ಇರ್ತೀರ. ಎರಡು ನಾಬ್ಸ್ ಇರುತ್ತೆ, ಆ ನಾಬ್ಸಲ್ಲಿ ಫಸ್ಟ್ ನಾಬ್ ಬಂದುಬಿಟ್ಟು ಮೇಲ್ಗಡೆ ಕೆಳಗಡೆ ಹೋಗುತ್ತೆ ಆ್ಯಂಡ್ ರೊಟೇಟ್ ಆಗುತ್ತೆ. ಇನ್ನೊಂದು ನಾಬು ಲೆಫ್ಟು ರೈಟು ಮುಂದೆ ಹಿಂದೆ ಹೋಗುತ್ತೆ. ಇದು ಬಂದುಬಿಟ್ಟು ಯಾವುದೇ ಅಪ್ ಆ್ಯಂಡ್ ಡೌನ್ ಮೋಷನ್ ಇರೋದಿಲ್ಲ, ಈ ಯಾವ ಸ್ಟೇ ಇರ್ತೀವಲ್ಲ ಆ ಸ್ಟೇಯಲ್ಲಿ ಬಂದುಬಿಟ್ಟು ಮುಂದೆ ಹಿಂದೆ ಹೋಗೋದು ಅನ್ನೋ ಥರ ಇರುತ್ತೆ. ಎರಡು ನಾಬ್ನ ಇಂಟರ್ ಕನೆಕ್ಟ್ ಆಗಿ ನಾವು ಪ್ರೆಸ್ ಮಾಡೋದು ಅಂದರೆ ಡ್ರೋನ್ ಆನ್ ಆಗುತ್ತೆ, ಇಲ್ಲಾಂದರೆ ಡ್ರೋನಲ್ಲೇ ಬಂದುಬಿಟ್ಟು ಲಿಫ್ಟ್ ಆಫ್ ಅಂತ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ, ಅದು ಅದನ್ನು ಕ್ಲಿಕ್ ಮಾಡೋದ್ರೆ ಡ್ರೋನ್ ಆಟೋಮೆಟಿಕ್ಕಾಗಿ ಬಂದುಬಿಟ್ಟು ರೈಸ್ ಆಗುತ್ತೆ. ಸೊ ಬೇಸಿಕ್ಕಾಗಿ ಡ್ರೋನ್ನ ಬ್ಯಾಟ್ರಿ 20 ನಿಮಿಷ ಆಗಿರೋದ್ರಿಂದ 20 ನಿಮಿಷ ಇಲ್ಲ 25 ನಿಮಿಷ ಮ್ಯಾಕ್ಸ್ ಬ್ಯಾಟ್ರಿ ನಿಮಗೆ ಸಿಗುತ್ತೆ DJI ಪ್ಯಾಂಟಮ್ 4. ಆ್ಯಂಡ್ ಈ ಥರ ಡ್ರೋನ್ಸ್ ಯೂಸ್ ಮಾಡುವಾಗ ಬಂದುಬಿಟ್ಟು ನೀವು ಅಷ್ಟು ಟೈಮ್ ಒಳಗಡೆ ನಿಮ್ಗೆ ಯಾವ ಶಾರ್ಟ್ಸ್ ಬೇಕಲ್ಲ ಅದನ್ನು ಕಂಪೋಸ್ ಮಾಡಿ ತೆಗ್ದು, ಸೊ ನೀವು ಅಷ್ಟು ಟೈಮ್ ಒಳಗಡೆ ಬಂದುಬಿಟ್ಟು ನಿಮ್ಮ ಶಾರ್ಟ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು, ಅಂದರೆ ನಿಮಗೆ ಶಾರ್ಟ್ ಸಿಗೋಲ್ಲ ಇಲ್ಲಾಂದರೆ ಜಾಸ್ತಿ ಬ್ಯಾಟ್ರೀಸು ಬೇಕಾಗತ್ತೆ. 3-4 ಬ್ಯಾಟ್ರಿ ಇಟ್ಕೊಂಡಿರ್ತಾರೆ, ಆದ್ದರಿಂದ ಇದು ಪ್ರಾಬ್ಲಮ್ ಆಗೋಲ್ಲ. ಸಿನಿಮಾಟೋಗ್ರಫಿಯಲ್ಲಿ ಆಗಿರ್ಬೋದು ಇಲ್ಲ ಯಾವುದೇ ಸಿನಿಮಾಟೋಗ್ರಫಿಯಲ್ಲಿ ಆಗಿರ್ಬೋದು ಫ್ರೇಮಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈ ಥರ ಫ್ರೇಮಿಂಗ್ ಬಂದುಬಿಟ್ಟು ಏರಿಯಲ್ ಸಿನಿಮಾಟೋಗ್ರಫಿಗೆ ಅಂತ ಸಪ್ರೇಟ್ ಇರೋದಿಲ್ಲ, ಬಟ್ ಏರಿಯಲಲ್ಲಿ ನಿಮ್ಗೆ ತುಂಬ ದೊಡ್ಡ ಸ್ಪೇಸ್ ಇರುತ್ತೆ, ಆದ್ದರಿಂದ ಅದು ಎಲ್ಲ ಜಾಗದಲ್ಲೂ ಚೆನ್ನಾಗಿ ಕಾಣ್ತಾ ಇರೋದ್ರಿಂದ ನೀವು ಎಷ್ಟು ತನಕ ಫ್ರೇಮ್ ಇಡಬೇಕು ಅನ್ನೋದನ್ನು ನೀವು ತಿಳ್ಕೋಬೇಕು. ಆ್ಯಂಡ್ ಎಷ್ಟರಿಂದ ಎಷ್ಟು ತನಕ ನಿಮಗೆ ಗುಡ್ ಫ್ರೇಮಿಂಗ್ ಅನ್ನೋದನ್ನು ತಿಳ್ಕೋಬೇಕು. ಸೊ ಡ್ರೋನ್ನ ಬಂದುಬಿಟ್ಟು ಟ್ರೈಲರ್ ಶಾರ್ಟ್ಸಿಗೆ ಮಾತ್ರ ಯೂಸ್ ಮಾಡ್ತಾರೆ ತುಂಬ ಜನ, ಬಟ್ ಆದರೆ ಡಿಫ್ರೆಂಟ್ ಶಾರ್ಟ್ಸ್ ತೆಗಿಯೋರು ಇಲ್ಲ ಡಾಲಿ ಝೂಮು ಇಲ್ಲ ಫ್ರೇಮಿಂಗ್ ಚೆನ್ನಾಗಿ ಗೊತ್ತಿತ್ತು ಅಂದರೆ ನಿಮಗೆ, ಇಲ್ಲಾಂದರೆ ಕಾಂಪೋಸಿಷನ್ಸು ಈಸಿಯಾಗಿ ಗೊತ್ತಿತ್ತು ಅಂದರೆ ನಿಮಗೆ ಡ್ರೋನ್ನ ಟ್ರೈಲರ್ ಶಾರ್ಟ್ಸ್ ಇಲ್ಲದೇ ಸೀನಲ್ಲೂ ಯೂಸ್ ಮಾಡೋ ಥರ ಜಾಸ್ತಿ ಚಾನ್ಸಸ್ ಇರುತ್ತೆ. ಸೊ ಡ್ರೋನ್ನಲ್ಲಿ ಕ್ರಿಯೇಟಿವ್ ಶಾರ್ಟ್ಸ್ ಎಲ್ಲ ತೆಗಿಬೋದು. ಮುಂಚೆ ಎಲ್ಲ ಬಂದುಬಿಟ್ಟು ಡ್ರೋನ್ನ ಟಾಪ್ ಆ್ಯಂಗಲ್ಲು ಇಲ್ಲಾಂದರೆ ಕೆಳಗಡೆಯಿಂದ ಹೋಗೋ ಮೇಲ್ಗಡೆ ಹೋಗೋಕ್ಕೆ ಮಾತ್ರ ಶೂಟ್ ಮಾಡ್ತಾಯಿದ್ರು ಜಾಸ್ತಿ ದಿನ, ಬಟ್ ಆದರೆ ಇವಾಗ ಆ ಥರ ಇಲ್ಲ. ಇವಾಗ ಬಂದುಬಿಟ್ಟು ಡ್ರೋನಲ್ಲೇ ಕ್ರೇನ್ ಶಾರ್ಟ್ಸ್ ಥರ ಎಲ್ಲ ಮಾಡ್ತಾರೆ. ಸೊ ತುಂಬ ಯುನಿಕ್ ಶಾರ್ಟ್ಸ್ ಬಂದುಬಿಟ್ಟು ಡ್ರೋನಲ್ಲಿ ಮಾಡ್ತಾಯಿರ್ತಾರೆ ಮತ್ತು. ಆ್ಯಂಡ್ ಡ್ರೋನ್ ಕ್ಯಾಮ್ರಲ್ಲಿ ಸಿಂಗಲ್ ಶಾರ್ಟ್ಸ್ ಟ್ರೈ ಮಾಡ್ಬೋದು. ತುಂಬ ಟೈಮು ಹಾಲಿವುಡಲ್ಲಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡುವಾಗ ಡ್ರೋನಲ್ಲಿ ಸಿಂಗಲ್ ಶಾರ್ಟ್ಸ್ ಟ್ರೈ ಮಾಡಿರ್ತಾರೆ. ಇವಾಗ FPV ಡ್ರೋನ್ ಬಂದಿರೋದ್ರಿಂದ ಅದರಲ್ಲಿ ಇನ್ನೂ ಯೂನಿಕಾಗಿ ಟ್ರೈ ಮಾಡ್ತಾರೆ, ಬಟ್ DJIಯಲ್ಲೂ ನೀವು ಟ್ರೈ ಮಾಡ್ಬೋದು. ಯಾಕಂದರೆ DJI ಡ್ರೋನಲ್ಲಿ ಗಿಂಬಲ್ ಇದೆ ಆಲ್ರೆಡಿ, ಅದರ ಇನ್ಬಿಲ್ಟ್ ಗಿಂಬಲ್ ಇರೋದ್ರಿಂದ. ಸೊ ನೀವು ಅದರಲ್ಲಿ ಮೇ ಬಿ ಒಂದು ರೂಮ್ನಿಂದ ಒಂದು ಶಾರ್ಟ್ ತೊಗೊಂಡು ಅದನ್ನು ಔಟ್ರಿಗೆ ಹೋಗಿದ್ದೆ ಸಡನ್ನಾಗಿ ಆನ್ ಮಾಡಿ ಅದು ಸಡನ್ನಾಗಿ ಏರಿಯಲ್ಲಿ ಹೋಗೋ ಥರ ಶಾರ್ಟ್ ತೆಗಿಬೋದು. ಸ್ವಲ್ಪ ರಿಸ್ಕಿ ಆ್ಯಂಡ್ ಕಾಂಪ್ಲಿಕೇಟೆಡ್ ಶಾರ್ಟ್ಸ್ನ ನೀವು ಟ್ರೈ ಮಾಡಬೇಕು. ಸೊ ಯಾವುದೇ ರೀತಿ ಸಿನಿಮಾಟೋಗ್ರಫಿ ಇರ್ಬೋದು, ಅದರ ಶಾರ್ಟ್ ಡೆಪ್ತು ಇಲ್ಲ ಶಾರ್ಟ್ ಕ್ರಿಯೇಟಿವಿಟಿನೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಎಷ್ಟು ತನಕ ಡ್ರೋನ್ನ ಪ್ರಾಕ್ಟೀಸ್ ಮಾಡಿದ್ದೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ನೀವು ಬಿಗಿನಿಂಗಲ್ಲೇ ಪ್ರಾಕ್ಟೀಸ್ ಮಾಡುವಾಗ ಡ್ರೋನ್ನ ಇನ್ನೂ ಇನ್ನೋವೇಟಿವಾಗಿ ಹೆಂಗೆ ಶಾರ್ಟ್ಸ್ ತೆಗಿಯೋದು ಅನ್ನೋದನ್ನು ಪ್ರಾಕ್ಟೀಸ್ ಮಾಡೋದ್ರಂದರೆ ನಿಮ್ಗೆ ಇನ್ನೂ ಯೂಸ್ಫುಲ್ ಆಗಿರುತ್ತೆ. ಸೊ ಫೈನಲಿ ಬಂದುಬಿಟ್ಟು ಡ್ರೋನಲ್ಲಿ ತುಂಬ ಇಂಪಾರ್ಟೆಂಟು ಮೂಮೆಂಟು. ಬರುವಾಗ ಬಂದುಬಿಟ್ಟು ಡ್ರೋನ್ ಆಪ್ರೇಟರ್ಸ್ ಏನು ಮಾಡ್ತಾರೆ, ಮೂಮೆಂಟೇ ತಗೊಳಕ್ಕೆ ಹೋಗಲ್ಲ, ಸ್ಟಡಿ ಬ್ಯಾಕ್ವರ್ಡ್ಸು ಫಾರ್ವರ್ಡ್ಸು ಇಷ್ಟೇ ಮಾಡ್ತಾರೆ. ಸೊ ಡ್ರೋನಲ್ಲಿ ಮೂಮೆಂಟೂ ತುಂಬ ಇಂಪಾರ್ಟೆಂಟು, ಅದು ಸಿನಿಮ್ಯಾಟಿಕ್ಕಾಗಿ ಹೆಂಗೆ ಮೂವ್ ಆಗುತ್ತೆ ಅನ್ನೋದನ್ನು ನೀವು ನೋಡ್ಕೊತಾನೆ ಇರಬೇಕು. ಸೊ ನೀವು ಯಾವುದೇ ಮೂಮೆಂಟ್ ಮಾಡೋದಿದ್ರೇನು
ಅದು ಸಿನಿಮ್ಯಾಟಿಕ್ಕಾಗಿ ಹೆಂಗೆ ಮಾಡೋದು ಅಂತ ತಿಳ್ಕೊಳ್ಳಿ. ಆ ಥರ ಡ್ರೋನ್ ಶಾಟ್ಸ್ನ ಪ್ಲ್ಯಾನ್ ಮಾಡಿ ನೀವು ತೆಗಿಯೋಕ್ಕೆ ಟ್ರೈ ಮಾಡಿ. ಸಿನಿಮಾಟೋಗ್ರಫಿಯಲ್ಲಿ ಸ್ವಲ್ಪ ಇನೋವೇಟಿವ್ ಶಾಟ್ಸ್ ತೆಗಿಯೋಕ್ಕೆ ಟ್ರೈ ಮಾಡಿ. ಸೊ ಈ ವಿಡಿಯೋಲ್ಲಿ ಚಿರೋ ಅವರು ಶೂಟ್ ಮಾಡಿದ ಡ್ರೋನ್ ಫುಟೇಜಸ್ನ ಹಾಕಿ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಮೇ ಬಿ ಮ್ಯಾವಿಕ್ ಪ್ರೋ ಜೊತೆನೂ. ಸೊ ನೆಕ್ಸ್ಟ್ ವಿಡಿಯೋ ಇನ್ನು ಅಡ್ವಾನ್ಸ್ ಡ್ರೋನ್ ಜೊತೆ ನಾನೊಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಮೇ ಬಿ ಸಿನಿಮಾ ಡ್ರೋನ್ಸ್ ಲೈಕ್ ಇನ್ಸ್ಪೈರ್ ಬಗ್ಗೆನೂ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ.